ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾಫಲಗಳಿದ್ದಾವೆ ಅನ್ನೋದ್ರ ಕಡೆ ನಾವು ಗಮನ ಹರಿಸೋದಾದರೆ, ರವಿಯು 12 ಮತ್ತು 1 ಸಂಚಾರ ಅಂತ ಹೇಳ್ತೀವಿ. ಅಂದರೆ 12ನೇ ಮನೆಯಲ್ಲಿ ರವಿ ಸಂಚಾರ ಮಾಡಬೇಕಾದ್ರೆ ಸರ್ಕಾರದಿಂದ ಕೆಲವೊಂದು ಅನಾನುಕೂಲಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ವಿನಾಕಾರಣ ನಷ್ಟಗಳು ಅನುಭವಿಸ್ತಕ್ಕಂಥ ಒಂದು ಆತಂಕಕಾರಿ ವಿಷಯಗಳು ಒದಗಿ ಬರಬಹುದು. ಹಾಗೆ 1 ಅಂದರೆ 15ನೇ ತಾರೀಕಿನ ನಂತರ, ಮೇ 15ರ ನಂತರ ಏನು ರವಿಯು ಜನ್ಮದಲ್ಲೇ ಸಂಚಾರ ಮಾಡಬೇಕಾದ್ರೆ, ಅಂದರೆ ವೃಷಭ ರಾಶಿಯಲ್ಲೇ ಸಂಚಾರ ಮಾಡಬೇಕಾದಾಗ ಸ್ವಲ್ಪ ಕೋಪ ವೃದ್ಧಿಯಾಗುವುದು, ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಂದರ್ಭಗಳಿರುತ್ತೆ. ಈ ಥರದ ವಿಷಯದಲ್ಲಿ ನೋಡೋದಾದರೆ ನೋಡಿ, ಕೃತಿಕಾ ನಕ್ಷತ್ರದವರಿಗೆ ಅಷ್ಟೊಂದು ಏನು ಅನಾನುಕೂಲಗಳು ಇರೋದಿಲ್ಲ. ಆದರೆ ಯಾರೆಲ್ಲ ರೋಹಿಣಿ ನಕ್ಷತ್ರದಲ್ಲಿ ಜನ್ಮ ತಾಳಿರ್ತಾರೆ ಅವರಿಗೆ ಸ್ವಲ್ಪ ಈ ಅನಾನುಕೂಲಗಳು ಪ್ರಾಪ್ತಿಯಾಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗೆ 11 ಕುಜ ಸಂಚಾರ ಮಾಡ್ತಾ ಇರೋದರಿಂದ ಅತ್ಯುತ್ತಮ ಅಂತ ಹೇಳ್ತೀವಿ. ಭೂಮಿ ಭಾಗ್ಯ ಒದಗಿ ಬರುವಂಥದ್ದು. ಹಾಗೆ ಯಾವುದೇ ಒಂದು ವ್ಯಾಜ್ಯಗಳಿರ್ಬೋದು ಅಥವಾ ಕೋರ್ಟು ವ್ಯವಹಾರಗಳು, ಕೋರ್ಟ್ ಕಚೇರಿಗೆ ಸಂಬಂಧಿಸಿದಂತಹ ಯಾವುದೇ ವಿಷಯಗಳಿದ್ದರೂ ಈ ತಿಂಗಳು ನಿಮ್ಮ ಪರವಾಗಿ ಬರುವಂತಹ, ಅಂದರೆ ನಿಮ್ಮ ಪರವಾಗಿ ಆಗುವಂಥ ಸಂದರ್ಭಗಳು ಸಾಕಷ್ಟು ಇದ್ದಾವೆ. ಹಾಗೆ ಭೂಮಿ ಲಭ್ಯ ಉಂಟಾಗುತ್ತೆ, ಕೃಷಿ ವೃದ್ಧಿ ಆಗುತ್ತೆ, ಆರೋಗ್ಯದಲ್ಲಿ ವೃದ್ಧಿಯನ್ನು ಸಹ ನೀವು ಕಾಣ್ತೀರಾ. ಅದರಲ್ಲೂ ವಿಶೇಷವಾಗಿ ಕೃತಿಕಾ ನಕ್ಷತ್ರದವರಿಗೆ ಮೊದಲ 15 ಅತ್ಯುತ್ತಮವಾಗಿದ್ದರೆ, ಯಾರೆಲ್ಲ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ್ದೀರಾ ನಂತರದ 15 ಅಂದರೆ 15ರಿಂದ 30ನೇ ತಾರೀಕಿನವರೆಗೂ ಉತ್ತಮವಾಗಿರುತ್ತೆ. ಹಾಗೆ ಮೃಗಶಿರ 1-2 ಪಾದದವರಿಗೆ ಮೊದಲ 15 ಶುಭ ಅಂತ ಹೇಳ್ತೀವಿ. ಅಂದರೆ ರಾಶಿ ಒಂದೇ ಆದರೂ ನಕ್ಷತ್ರಗಳಲ್ಲಿ ವ್ಯತ್ಯಾಸ ಆಗೋದರಿಂದ ಈ ರೀತಿ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಆ ಒಂದು ದಿನಗಳಲ್ಲಿ ನೀವು ತೊಡಗಿಸ್ಕೊಂಡ್ರೆ ಆ ದಿನಗಳಲ್ಲಿ ನೀವು ಹೆಚ್ಚಿನ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಬೋದು. ಹಾಗೆ 11 ಮತ್ತು 12 ಬುಧ ಸಂಚಾರ ಅಂತ ಹೇಳ್ತೀವಿ. 11ರಲ್ಲಿ ಬುಧ ಸಂಚಾರ ಅತ್ಯುತ್ತಮ ಅಂತಲೇ ಹೇಳ್ತೀವಿ. ಏಕೆಂದರೆ ಇದು 10ನೇ ತಾರೀಕುವರೆಗೂ ಇರುತ್ತೆ. ನಂತರ 11ನೇ ತಾರೀಕಿನಿಂದ 12ನೇ ಮನೆಗೆ ಬರುವಂಥದ್ದು. ಅಂದರೆ ಮೊದಲ 10 ನಿಮಗೆ ಸರ್ವಸುಖ, ಮಿತ್ರಲಾಭ, ಸವಿಮಾತು, ವಿದ್ಯಾರ್ಥಿಗಳಿಗೆ ಶುಭ, ಉತ್ತಮವಾದಂಥ ಫಲಿತಾಂಶಗಳು ಬರ್ತವೆ. ಮೊದಲ 10 ನೀವು ಯಾವುದಾದ್ರೂ ಪ್ಲ್ಯಾನ್ ಮಾಡ್ಕೊಳ್ಳೋದು, ಅಂದರೆ ವಿದೇಶಕ್ಕೆ ಹೋಗುವಂಥ ಏನಾದರೂ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗುವಂಥ ಪ್ಲ್ಯಾನ್ ಇದ್ದರೆ ನೀವು ಮಾಡ್ಕೊಳ್ಳಿ, ಅನುಕೂಲಗಳು ಲಭ್ಯ ಆಗತ್ತೆ. ಆದರೆ 12 ಬಂದಾಗ ಸ್ವಲ್ಪ ಅಡಚಣೆಗಳು ಉಂಟಾಗುತ್ತೆ, ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಾವು ವಹಿಸಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಕೃತಿಕಾ ನಕ್ಷತ್ರದವರಿಗೆ ನೋಡೋದಾದರೆ 11ನೇ ತಾರೀಕಿನಿಂದ ತಿಂಗಳ ಕೊನೆವರೆಗೂ ಅದು ಉತ್ತಮವಾಗಿರುತ್ತೆ. ಅದೇ ರೋಹಿಣಿ ನಕ್ಷತ್ರದಲ್ಲಿ ಯಾರು ಜನಿಸಿದ್ದೀರಾ ಅವರಿಗೆ ಮೊದಲ 6 ಶುಭವಾಗಿದ್ದು ನಂತರದ 11ನೇ ತಾರೀಕಿನ ನಂತರ ಶುಭದಾಯಕವಾಗಿ ಬರುವ ಪರಿಣಾಮವನ್ನು ಪಡಿಬೋದು. ಹಾಗೆ 12ರಲ್ಲಿ ಶುಕ್ರ ಮತ್ತು 1ರಲ್ಲಿ ಶುಕ್ರ ಅಂತ ಹೇಳ್ತೀವಿ. ಅಂದರೆ 12ನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡಬೇಕಾದಾಗ ಬೇರೆ ಗ್ರಹಗಳು ಅಶುಭ ಫಲವನ್ನು ಕೊಟ್ಟರೂ ಸಹ ಶುಕ್ರನಿಂದ ನೀವು ಉತ್ತಮ ಫಲಗಳನ್ನು ನಿರೀಕ್ಷಣೆ ಮಾಡ್ಬೋದು. ಅಂದರೆ ವಸ್ತ್ರಾಲಂಕಾರ ಪ್ರಾಪ್ತಿಯಾಗುವುದು, ಧನಲಾಭ, ಆಭರಣ ಪ್ರಾಪ್ತಿ ಅಂತ ಹೇಳ್ತೇವೆ. ಹಾಗೆ 19ನೇ ತಾರೀಕಿನ ನಂತರ ನಿಮ್ಮ ಜನ್ಮರಾಶಿಯಲ್ಲೇ ಶುಕ್ರ ಸಂಚಾರ ಮಾಡೋದರಿಂದ, ನಿಮ್ಮ ರಾಶಿ ಅಧಿಪತಿಯೂ ಶುಕ್ರನೇ ಆಗಿರೋದರಿಂದ ಹೆಚ್ಚಿನ ಶುಭ ಫಲಗಳು, ಅಂದರೆ ವಸ್ತ್ರ ಲಾಭ, ಮನೆ ಲಾಭ, ವಾಹನ ಲಾಭ, ಈ ರೀತಿಯಾದಂಥ ಒಂದು ಅನುಕೂಲಕರವಾದಂಥ ಸ್ಥಿತಿಯನ್ನು ತಾವು ಕಾಣ್ತೀರಿ. ಹಾಗೆ 1ರಲ್ಲಿ ಅಂದರೆ ಈಗ ಜನ್ಮಗುರು ಅಂತ ಹೇಳ್ತೀವಿ, ಇದುವರೆಗೂ ವ್ಯಯಸ್ಥಾನದಲ್ಲಿದ್ದಂತಹ ಗುರು 1ನೇ ತಾರೀಕಿನಿಂದ ಜನ್ಮಗುರು. ಅಂದರೆ ವ್ಯಯಸ್ಥಾನಕ್ಕಿಂತಲೂ ಇದು ಉತ್ತಮವಾದಂಥ ಸ್ಥಾನ ಅಂತಲೇ ಹೇಳ್ಬೋದು. ಜನ್ಮಗುರುದಲ್ಲಿ ಸಾಮಾನ್ಯವಾಗಿ ಆರೋಗ್ಯದ ಕಡೆ ನೀವು ಗಮನ ಹರಿಸಿದ್ರೆ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಯಾರು ಮಧುಮೇಹ ರೋಗದಿಂದ ಬಳಲ್ತಾ ಇರ್ತೀರಾ ಅವರು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು 10ರಲ್ಲಿ ಶನಿ ಗೋಚಾರ ಇರೋದರಿಂದ
ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರಬಹುದು, ಎಚ್ಚರಿಕೆಯಿಂದ ಇರಿ. ರಾಹು 11ರಲ್ಲಿ ನಿಮಗೆ ಸರ್ವಲಾಭವನ್ನು ತಂದುಕೊಡುತ್ತೆ, ಹಾಗೆ ನಿಮ್ಮ ಮಿತ್ರರಿಂದ ಲಾಭವನ್ನು ಸಿಗುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ. ಕೇತು ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಯಾರಾದರೂ ಗರ್ಭಸ್ಥ ಸ್ತ್ರೀಯರು ಅಂದರೆ ಯಾರು ಗರ್ಭಧಾರಣೆ ಆಗಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಯಾಕೆಂದರೆ ಮಿಸ್ಕ್ಯಾರೇಜಸ್ ಅಂದರೆ ಗರ್ಭಪಾತ ಆಗುವಂಥ ಸಂದರ್ಭಗಳು ಒದಗಿ ಬರಬಹುದು. ಹಾಗೆ ವಿದ್ಯಾರ್ಥಿ ವೃಂದದವರಿಗೂ ಸಹ ಬುಧ ಚೆನ್ನಾಗಿದ್ರೂ ಸಹ ಕೇತುವಿನಿಂದ ಅಡಚಣೆ ಉಂಟಾಗ್ಬೋದು, ಒಂದು ವಿನಾಯಕ ಪೂಜೆಯನ್ನು ಮಾಡಿಕೊಳ್ಳೋದು ನೀವು ಸೂಕ್ತ. ಹಾಗೆ ಇದು ಸಾಮಾನ್ಯವಾಗಿ ನಾವು ಗೋಚಾರ ಫಲ ಅಂತ ಹೇಳ್ತೇವೆ. ಇನ್ನೂ ಹೆಚ್ಚಿನ ಒಂದು ನಿಖರವಾದಂಥ ಫಲಗಳಿಗೆ ನಿಮ್ಮ ನಿಮ್ಮ ರಾಶಿಯ ಪ್ರಕಾರ ಈಗ ಯಾವ ದಶೆ ಯಾವ ಮುಕ್ತಿ ನಡೀತಾ ಇದೆ ಹಾಗೆ ನಿಮ್ಮ ಗ್ರಹಗಳ ಸ್ಥಿತಿಯ ಮೇಲೆ ನೋಡಿಕೊಳ್ಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು. ಹಾಗೆ ವಿಶೇಷವಾಗಿ ಉದ್ಯೋಗಸ್ಥರಿಗೆ ನೋಡೋದಾದರೆ ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಗುರು ಶನಿ ಒಂದು ಬಲ ಇಲ್ಲದೇ ಇರೋದರಿಂದ ಇರುವಂತಹ ಉದ್ಯೋಗಗಳನ್ನೇ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ಬದಲಾವಣೆ ಮಾಡೋದು ಯಾವುದೋ ಪ್ರಯತ್ನ ಮಾಡ್ತಾ ಇದ್ದರೆ ಅತ್ಯುತ್ತಮ ಅಂತ ಹೇಳ್ತೀವಿ. ಇನ್ನು ವಿವಾಹಾಧಿಕಾರಿಗಳಿಗೆ ಶುಕ್ರ ಬಲವಾಗಿರೋದರಿಂದ 50% ಶುಭದಾಯಕವಾಗಿದೆ. ಪ್ರಯತ್ನ ಮಾಡಿ, ವಿವಾಹ ಕಾರ್ಯಗಳು ಮತ್ತು ಮಂಗಳ ಕಾರ್ಯಗಳು ಶುಭವಾಗಿ ನಡೆಯುತ್ತೆ. ಅಂದರೆ ಗುರುಬಲ ಇಲ್ಲದೇ ಇದ್ರೂ ಸಹ ಶುಕ್ರನ ಅನುಗ್ರಹದಿಂದ ನಿಮಗೆ ಹೆಚ್ಚಿನ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ನಾನು ಆಗಲೇ ಹೇಳಿದ ಹಾಗೆ ಉತ್ತಮವಾದಂಥ ದಿನಗಳಿದ್ದಾವೆ. ಮೊದಲ 11ನೇ ತಾರೀಕಿನೊಳಗಡೆ ನೀವು ಹೆಚ್ಚಿನ ಪ್ರಯತ್ನವನ್ನು ಹಾಕುವಂಥದ್ದು ಒಳ್ಳೆಯದು. ಹಾಗೆ ಸಂತಾನ ಅಪೇಕ್ಷೆ ಉಳ್ಳವರಿಗೆ ಗುರುವಿನ ಒಂದು ಅನುಗ್ರಹ ಅಷ್ಟೊಂದಿಲ್ಲ, ಆದರೂ ಶುಕ್ರನಿಂದ ನಿಮಗೆ ಶುಭ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು. ಹಾಗೆ ಈ ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ನಾವು ಶುಭ ದಿನಗಳು ಅಶುಭ ದಿನಗಳನ್ನು ನಾವು ಗಮನಹರಿಸೋದಾದರೆ ಯಾರೆಲ್ಲ ಕೃತಿಕಾ ನಕ್ಷತ್ರ 2, 3, 4 ಜನಿಸಿದ್ದೀರಾ ಅವರಿಗೆ 3, 5, 10, 24 ಮತ್ತು 30 ದಿನಾಂಕಗಳು ಶುಭದಾಯಕವಾಗಿರುತ್ತೆ. ರೋಹಿಣಿ ನಕ್ಷತ್ರದವರಿಗೆ 9ನೇ ದಿನಾಂಕ, ಹಾಗೆ ಮೃಗಶಿರ 1, 2 ಪಾದದವರಿಗೆ 3, 5, 10, 9, 24 ಮತ್ತು 30 ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಅದೇ ರೀತಿ ವೃಷಭ ರಾಶಿಯವರಿಗೆ ಅಶುಭ ದಿನಗಳು ಅಂದರೆ ಚಂದ್ರಾಷ್ಟಮದ ದಿನಗಳು ಅಂತ ಹೇಳ್ತೀವಿ. ಅದನ್ನು ನೋಡೋದಾದರೆ 26 ಮತ್ತು 27 ದಿನಾಂಕಗಳು ಈ ಎರಡು ದಿನಗಳು ನಿಮಗೆ ಚಂದ್ರಾಷ್ಟಮ ಇರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಹಾಗೆ ಈತ ತಿಂಗಳ ಒಂದು ವಿಶೇಷವನ್ನು ನಾವು ನೋಡೋದಾದರೆ 10ನೇ ತಾರೀಕು ಬಸವೇಶ್ವರ ಜಯಂತಿ, ಅಕ್ಷಯ ತೃತೀಯ ಇದೆ. ಅಂದರೆ ಆ ದಿವಸ ಯಾವೆಲ್ಲ ನಕ್ಷತ್ರದವರು ಮತ್ತು ಯಾವುದೇ ರಾಶಿಯವರು ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದಂಥ ದಿನವಾಗಿರುತ್ತೆ. 8ನೇ ತಾರೀಕು ಅಮಾವಾಸ್ಯೆ ಇರುತ್ತೆ, ಹಾಗೆ 23ನೇ ತಾರೀಕು ಬುದ್ಧ ಪೂರ್ಣಿಮಾ ಅಂತ ಹೇಳ್ತೀವಿ. 26 ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಿಸಲಾಗುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಪರಿಹಾರಗಳ ಬಗ್ಗೆ ಏನು ಮಾಡ್ಕೊಳ್ಬೋದು, ಅಶುಭ ಫಲಗಳನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ನೋಡೋದಾದರೆ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ. ಯಾವುದಾದರೂ ಒಂದು ಭಾನುವಾರ ನವಗ್ರಹ ದೇವಾಲಯ ಅಥವಾ ಯಾವುದೇ ದೇವಾಲಯದಲ್ಲಿ ನವಗ್ರಹಗಳು ಎಲ್ಲಿರುತ್ತೆ ಅಲ್ಲಿ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಹೇಳ್ತೀವಿ. ಅತ್ಯುತ್ತಮವಾದಂಥ ಫಲವನ್ನು ನೀವು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಒಂದು ರುದ್ರಾಭಿಷೇಕ ಒಂದು ಗುರುವಾರ ಶಿವಾಲಯದಲ್ಲಿ ಮಾಡಿಸ್ಕೊಳ್ಳಿ, ಗುರುಬಲದ ಒಂದು ಪ್ರಾಪ್ತಿಗಾಗಿ. ಹಾಗೆ ಮಂತ್ರ ಅಂತಂದರೆ ಶುಕ್ರನ ಮಂತ್ರ, ಯಾಕೆಂದರೆ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನ ಮಂತ್ರ, ಓಂ ಶುಂ ಶುಕ್ರಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸ್ತಾ ಬಂದರೆ ಇನ್ನೂ ಹೆಚ್ಚಿನ ಒಂದು ಶುಭ ಫಲಗಳನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ವೃಷಭ ರಾಶಿಯವರಿಗೂ ಸಹ ಈ ತಿಂಗಳಲ್ಲಿ ಸುಮಾರು ಶೇಕಡ 60-65% ಶುಭದಾಯಕವಾಗಿದೆ. ಪರಿಹಾರಗಳನ್ನು ಆಚರಿಸ್ಕೊಳ್ಳಿ, ಇನ್ನೂ ನಿಮ್ಮ ದಿನಗಳನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಎಲ್ರಿಗೂ ನಮಸ್ಕಾರ.